ಈ ತಂಡದಲ್ಲಿ ಅದೆಷ್ಟೋ ಮಂದಿ ಕೆಲಸ ಮಾಡಿದ್ದೀವಿ. ಒಂದು ಹಾರ್ಟ್ ತುಂಬಾ ಪ್ಯೂರ್ ಆಗಿರೋ ಒಂದು ಹಾರ್ಟ್ ಇದ್ರೆ ಅಚ್ಚಾ. ಸೊ ಅದರಿಂದಾಗಿ ನಿಮ್ಗೆ ಇಲ್ಲಿ ಟ್ರೈಲರ್ ಎಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ. ಅದು ಇಷ್ಟ ಆಗಿದ್ರೆ ಅದು ಚಾರ್ಲಿ ಕಾರಣ. ಸೊ ಇದಾದ್ಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಆಗ್ಬೇಕು. ನಾನು ಒಂದಷ್ಟು ಟ್ರೈನರ್ಸ್ ಅನ್ನೆಲ್ಲ ಬೆಂಗಳೂರು ಕರ್ನಾಟಕದಲ್ಲಿ ಇರುವವ್ರನ್ನೆಲ್ಲರನ್ನ ಕರೆದೆ. ಎಲ್ಲರೂ ಕರೆದು ಮಾತಾಡ್ತಾ ನಾನೊಂದು 350-400 ಟಾಸ್ಕ್ ಲಿಸ್ಟ್ ಮಾಡಿದ್ದೆ. ಓಕೆ ಚಾರ್ಲಿ ಇದ್ ಮಾಡುತ್ತೆ ಅಂತೇಳಿ ಬಂದು ಟ್ರೈನರ್ ಕೂತ್ಕೊಂಡು ಅವರಿಗೆ ಇನ್ನೇನು ಒಂದು 10 ಟಾಸ್ಕ್ ಎಕ್ಸ್ಪ್ಲೈನ್ ಮಾಡುವಷ್ಟೊತ್ತಿಗೆ ಸರ್ ಇದು ಆಗಲ್ಲ ಸರ್ ನಮ್ಗೆ ಅಂತೇಳಿ ಹೋಗ್ತಾ ಇದ್ರು. ಸೊ ಯಾರು ವರ್ಕ್ ಆಗಿಲ್ಲ, ಎಷ್ಟೋ ಮಂದಿ ಬಂದು ಸರ್ ಇದೆಲ್ಲ ಯಾವ ನಾಯಿನು ಮಾಡಲ್ಲ ಸರ್, ನಾಯಿ ಎಲ್ಲ ಇದೆಲ್ಲ ಹೆಂಗ್ ಮಾಡುತ್ತೆ ಸರ್, ನೀವು ನೋಡಿದ್ರೆ ಎಲ್ಲಾದ್ರೂ ಇದೆಲ್ಲ ಚಾನ್ಸ್ ಇಲ್ಲ. ನಮ್ಮ ಹತ್ರ ಒಂದು ಡಾಗ್ ಇದೆ, ಲ್ಯಾಬ್ರಡೋರ್, ಅದಕ್ಕೊಂದು 10-12 ವರ್ಷ ಆಗಿದೆ. ಅದು ಸಿಟ್ಟು ಸ್ಟ್ಯಾಂಡು ಇದೆಲ್ಲ ಮಾಡುತ್ತೆ, ನೀವು ಅದನ್ನ ಇಟ್ಕೊಂಡು ಏನ್ ಮಾಡೋಕ್ಕಾಗುತ್ತೆ ಮಾಡ್ಕೊಳ್ಳಿ ಅಂತ ಹೇಳಿ ನಂಗೆ ಹೇಳಿ ಹೋದವರು ಇದ್ದಾರೆ. ಸೊ ಇದೆಲ್ಲ ಸುಸ್ತಾಗಿ ದೆನ್ ಓಕೆ ಈ ಟಾಸ್ಕ್ ಅನ್ನ ಹೇಗ್ ಮಾಡ್ಬೋದು, ಇದಕ್ಕೆ ಬೇಕಾಗಿರೋ ಎಲ್ಲ ತಯಾರಿ ಮಾಡ್ಕೊಂಡು ಕೂತ್ಕೊಂಡು ನಾನು ನನ್ಗೆ ಅಂದ್ರೆ ಆಮೇಲೆ ನಮ್ 3 ಇಯರ್ಸ್ ಈ ಪ್ರಾಜೆಕ್ಟ್ ಹೋಗುತ್ತೆ ಅಂತ ಗೊತ್ತಾಯ್ತು. ಸೊ ಅವಾಗ ಅಷ್ಟು ಕಮಿಟ್ಮೆಂಟ್ ಕೊಡುವ ಒಬ್ಬ ಟ್ರೈನರ್ ಅನ್ನ ಹುಡುಕ್ತಾ ಇದ್ದಾಗ ನಮ್ಮ ಹೇಮಂತ್ ಎಂರಾವ್ ಸರ್ ಅವರು ಡೈರೆಕ್ಟರು, ಅವರ ಕೌಲುದಾರಿಯಲ್ಲಿ ಒಂದು ಸಣ್ಣ ಪೋರ್ಷನ್ಗೆ ಒಬ್ರು ಟ್ರೈನರ್ ಬಂದಿದ್ರು ಮೈಸೂರಿಂದ, ಪ್ರಮೋದ್ ಅಂತೇಳಿ, ನೀವು ಅವ್ರನ್ನ ಕರೆದು ಮಾತಾಡಿ ಅಂತ. ಸೊ ಅವಾಗ ನಾನು ಪ್ರಮೋದ್ ಸರ್ ಬಂದೆ. ಸೊ ನನ್ಗೆ ಫಸ್ಟ್ ಟೈಮ್ ಒಬ್ರು ಬಂದು ಇಷ್ಟು ಟಾಸ್ಕ್ ನೋಡಿ ಆದ್ಮೇಲೆ ಅವರು ಕೂಡ ಸರಿ ಸ್ವಲ್ಪ ಕಷ್ಟ ಇದೆ ಆದ್ರೆ ಮಾಡೋಣ ಸರ್ ಅಂತ ಒಂದು ಪಾಸಿಟಿವ್ ಸೈನ್ ಕೊಟ್ಟ ವ್ಯಕ್ತಿ ಅವರು. ಸೊ ಅಷ್ಟಿದ್ರೆ ಸಾಕು ಸರ್, ನೀವು ಅಷ್ಟು ಹೇಳಿದ್ರೆ ಸಾಕು, ಮಿಕ್ಕಿದ್ ನಾವು ಮಾಡ್ಕೊಂಡು ಹೋಗ್ಬೋದು ಅಂತೇಳಿ. ಅಂಡ್ ಅಲ್ಲಿಂದ ಅವ್ರು ಹಾಕಿರೋ ಎಫರ್ಟು, ಚಾರ್ಲಿ ಜೊತೆ 4 ಚಾರ್ಲಿ ಇತ್ತು, ನಾವು ಆಲ್ರೆಡಿ ಒಂದೆರಡು ತಗೊಂಡು ಅವಳು ದೊಡ್ಡದಾಗಿತ್ತು. ಸೊ ಟೋಟಲ್ 4 ಚಾರ್ಲಿ ಇದ್ವಿ. ಬಟ್ ಸಿನಿಮಾದಲ್ಲಿ 90% ಇರೋದು ನಮ್ಮ ಈ ಚಾರ್ಲಿ, ಪಪ್ಪಿ ಪೋರ್ಷನ್ ಅಲ್ಲಿ ಇನ್ನೊಬ್ಳು ಇದ್ದಾಳೆ. ಸೊ ಅಷ್ಟು ವರ್ಷ ಟ್ರೈನ್ ಮಾಡಿ ಚಾರ್ಲಿಯನ್ನ ಪಳಗಿಸಿದ್ರು. ಅಂಡ್ ನಾವು ಏನಕ್ಕೆ ಇಷ್ಟು ಟೈಮ್ ತಗೊಂಡಿದ್ದಕ್ಕೆ ಕಾರಣ ಏನಂತ ಹೇಳಿದ್ರೆ, ಚಾರ್ಲಿ ಇವತ್ತು ಏನೇ ಪರ್ಫಾರ್ಮ್ ಮಾಡಿದ್ರು ಕೂಡ ಅದು ಫುಡ್ಗೋಸ್ಕರ ಮಾತ್ರ, ಜಸ್ಟ್ ಫುಡ್ಗೋಸ್ಕರ. ಇನ್ನು ಫುಡ್ ತೋರಿಸಿದ್ರೆ ಅಂದ್ರೆ ಅವಳು ಏನ್ ಮಾಡೋದು ರೆಡಿ ಇದ್ದಾಳೆ ಓಕೆ, ಬಟ್ ಅದು ಕೂಡ ಒಂದೇ ಫುಡ್ ಅನ್ನ 3-4 ಸಲ ಕೊಟ್ರೆ ಮಾಡಲ್ಲ, ಅದು ಬೋರ್ ಆಗುತ್ತೆ. 10 ವೆರೈಟಿ ಟ್ರೀಟ್ಸ್ ಅನ್ನ ಇಟ್ಕೊಂಡು ಅಂಡ್ ಮನಸ್ಫೂರ್ತಿ ಇಡೀ ತಂಡ ತುಂಬಾ ಪ್ರೀತಿ ಇಟ್ಕೊಂಡು ಅವಳಿಗೆ ಸ್ಪಾಟ್ ಅಲ್ಲಿ ಪೋರ್ಟೇಬಲ್ AC ಇರ್ತಿತ್ತು, ಕ್ಯಾರವನ್ ಇರ್ತಿತ್ತು ಅವಳಿಗೆ ಓಕೆ, ಸಪ್ರೇಟ್ ಕ್ಯಾರವನ್, ಅಲ್ಲಿ ಯಾರಿಗೂ ಎಲ್ಲೋ ಇಲ್ಲ, ಅಲ್ಲಿ 24 hours ಅವಳು ಇದ್ದಾಗೆಲ್ಲ AC ಅಲ್ಲಿ ಇರ್ಬೇಕು, ಪ್ಯಾಂಟಿಂಗ್ ಆಗ್ಬಾರ್ದು ಅವಳಿಗೆ. ಸೊ ಅವಳನ್ನ ನೋಡ್ಕೊಳ್ಳಕ್ಕೆ ಪ್ರಮೋದ್ ಸರ್ ಜೊತೆಗೆ ಇಬ್ರು ಹುಡುಗರು ಇದ್ರು. ಅಂಡ್ ನಾರ್ತ್ ಇಂಡಿಯಾಗ ಹೋದಾಗ ನಮ್ ಕ್ಯಾರವನ್ ತಗೊಂಡು ಹೋಗೋಕಾಗಿಲ್ಲ, ಸೊ ಇವ್ರು ಯಾರಿಗೂ ಕ್ಯಾರವನ್ ಇರ್ತಿರ್ಲಿಲ್ಲ. ಆದ್ರೆ ಚಾರ್ಲಿಗೆ ಇಲ್ಲಿಂದ ಒಂದು ಕ್ವಾಲಿಸ್ ಗಾಡಿಯನ್ನ ಫುಲ್ AC ಕ್ಯಾರವನ್ ತರ ಸೆಟಪ್ ಮಾಡಿ ಇಲ್ಲಿಂದ ಕಳಿಸ್ಕೊಟ್ಟು. ಸೊ ಅವಳಿಗೆ ಥ್ರೂ ಔಟ್ ಶೂಟ್ AC ಇತ್ತು. ಸೊ ಇಲ್ಲಿಂದ ನಂತರ ಬಂದಾಗ ರಾಜಣ್ಣ, ನಾನು ಒಂದು ಬಟ್ಟೆ ಕತೆ ನೋಡಿ ಆದ್ಮೇಲೆ ಅಂದ್ರೆ ನಾನು ಥಿಯೇಟರ್ ಅಲ್ಲಿ ಕ್ಲೈಮ್ಯಾಕ್ಸ್ ಗೆದ್ದು ನಿಂತು ಚಪ್ಪಾಳೆ ಹೊಡೆದ ಸಿನಿಮಾ ಅದು. ಸೊ ಆ ಒಂದು ಖುಷಿಯಲ್ಲಿ ಆಮೇಲೆ ನನ್ಗೆ ರಿಷಬ್ ಸರ್ ಅವ್ರ ರಾಜಣ್ಣ ನಂಬರ್ ಸಿಕ್ತು, ನಾನು ಅವ್ರಿಗೆ ಕಾಲ್, ನಾವು ಆಮೇಲೆ ಭೇಟಿ ಆಗಿದ್ವಿ ಕೂಡ ಒಂದ್ ಕಡೆ. ಅವಾಗ ಸುಮಾರು ಮಾತಾಡಿ ಕ್ಲೋಸ್ ಆದ್ವಿ. ದೆನ್ ನಾನು ಅವಾಗಲೇ ಈ ಒಂದು ವೆಟರ್ನರಿ ಡಾಕ್ಟರ್ದು ಒಂದು ಕ್ಯಾರೆಕ್ಟರ್ ನನ್ನ ತಲೆಯಲ್ಲಿ ಇತ್ತು, ಬಟ್ ಅದನ್ನೇ ಅವಾಗ ಹೇಳಕ್ ಹೋಗಿರ್ಲಿಲ್ಲ. ಸೊ ನನ್ಗೆ ಡಯಲಾಗ್ಗೆ ಒಂದಷ್ಟು ಒಂದು ವರ್ಷನ್ ಫುಲ್ ಮಾಡೋಕೆ ನನ್ಗೆ ಹೆಲ್ಪ್ ಬೇಕಿತ್ತು. ಸೌಗ ರಾಜಣ್ಣ ಬಂದ್ರು, ಒಂದು ಫುಲ್ ವರ್ಷನ್ ಡೈಲಾಗ್ ಮಾಡಿದ್ರು. ಇವಾಗ ಆ ಮಂಗಳೂರದ ಆ ಸ್ಟೈಲ್ ಇದೆಲ್ಲ ಅದೆಲ್ಲ ಕಂಪ್ಲೀಟ್ ರಾಜಣ್ಣ ಬರ್ತಿರೋದು, ಆಮೇಲೆ ಕೆಲವೊಂದಷ್ಟು ವಾಯ್ಸ್ ಓವರ್ಸ್ ಅದ್ಭುತವಾಗಿರೋದು. ಅದಾಗಿ ಈ ಪ್ರೋಸೆಸ್ ನಡೀತಾ ಇರ್ಬೇಕಿದ್ರೆ ನಾನು ಹೇಳಿದೆ, ಈ ವೆಟರ್ನರಿ ಡಾಕ್ಟರ್ ಕ್ಯಾರೆಕ್ಟರ್ನ ನೀವು ಮಾಡ್ಬೇಕು ರಾಜಣ್ಣ. ಅವಾಗ ಅವರು ಈ ಪೊಕ್ಕಳಿ ಕುಲ್ಲಿ ಎಂಕಾಪುಜಿ ಎಂದು ಅಂತೇಳಿ ಹೇಳಿದ್ರು. ಅವ್ರ ಫಸ್ಟ್ ಗೆ ಮಾಡೋಕೆ ಆಗಲ್ಲ ಅಂತಾನೆ ಹೇಳಿದ್ರು, ಬಿಕಾಸ್ ಆ ಕ್ಯಾರೆಕ್ಟರ್ ತುಂಬಾ ಲೌಡ್ ಇದೆ. ಅವ್ರು ತುಂಬಾ ಸೆಟಲ್ ಆಗಿರುವ ಕ್ಯಾರೆಕ್ಟರ್ಸ್ ಅನ್ನ ಮಾಡ್ಕೊಂಡ್ ಬಂದಿರೋದು, ತುಂಬಾ ಲೌಡ್ ಕ್ಯಾರೆಕ್ಟರ್.
ಎಲ್ಲನೂ ಎಕ್ಸಾಜರೇಟ್ ಮಾಡ್ಕೊಂಡು ಮಾತಾಡ್ತಾರೆ ಸೋ ಆಮೇಲೆ ಇಡೀ ಧರ್ಮನ್ ಲೈಫ್ ಹಾಳಾಗೋಕ್ಕೆ ಕಾರಣನೇ ಈ ಡಾಕ್ಟರ್ ಕ್ಯಾರೆಕ್ಟರ್ ಆಗಿರುತ್ತೆ ಓಕೆ ಯುರೋಬರ ಸುಳ್ಳೆಲ್ಲ ಹೇಳಿ ಧರ್ಮನನ್ನ ಮೋಸ ಮಾಡಿ ಅವನ ಲೈಫಿಗೆ ಚಾರ್ಲಿ ಬರೋ ತರ ಮಾಡುವರು ಅವರೇ ಬಟ್ ಅವ್ರು ಆಗಲ್ಲ ಅಂತ ಹೇಳಿದಾಗ ನನ್ಗೆ ಅವ್ರನ್ನ ಬಿಟ್ಟು ಬೇರೆ ಯಾರನ್ನು ಇಮ್ಯಾಜಿನ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಬಿಕಾಸ್ ಸಿನಿಮಾದಲ್ಲಿ ಅವರು ಅಷ್ಟು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಸೊ ಅವ್ರು ಆಮೇಲೆ ಒಪ್ಕೊಂಡ್ರು ಕೂಡ ನಾನು ತುಂಬಾ ಒತ್ತಾಯ ಮಾಡಿದ್ಮೇಲೆ ಅವ್ರು ಒಪ್ಕೊಂಡ್ರು ಥ್ಯಾಂಕ್ ಯು ಪ್ರಜನ್ನ ಇದಾದ್ಮೇಲೆ ನಾನು ಸಂಗೀತ ಅವರಿಗೆ ಆಡಿಷನ್ ಮಾಡಿ ನಮ್ಗೊಂದು 2000 ಪ್ರೊಫೈಲ್ಸ್ ಬಂದಿತ್ತು ಅದರಲ್ಲಿ ಫೈನಲಿ ನಮ್ ದೇವಿಕಾ ಅನ್ನೋ ಪಾತ್ರಕ್ಕೆ ಇವ್ರು ಸೂಕ್ತ ಅಂತ ಗೊತ್ತಾದ್ಮೇಲೆ ಕನ್ಫರ್ಮ್ ಮಾಡಿದ್ವಿ ಅವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಿ 1 ವರ್ಷ ಕಮಿಟ್ಮೆಂಟ್ ಬೇಕು ಅಗ್ರಿಮೆಂಟ್ ಬೇರೆ ಮಾಡ್ತಿದ್ದೀವಿ ನೀವು ಬೇರೆ ಯಾವುದೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಂಗಿಲ್ಲ ಅಂತೇಳಿ ಆದ್ರೆ ಅದು 2 ವರ್ಷ ಆಯ್ತು 2.5 ವರ್ಷ ಆಯ್ತು 3 ವರ್ಷ ಆಯ್ತು ಪಾಪ ಅವರು ಒಂದಷ್ಟು ಸಿನಿಮಾಗಳನ್ನು ಕೂಡ ಬಿಟ್ಕೊಟ್ರು ಚಾರ್ಲಿಗೋಸ್ಕರ ಈ ಸಿನಿಮಾದಂತ ಬಂದಾಗ ಇದೊಂದು ಹೀರೋ ಹೀರೋಯಿನ್ ಒಂದು ರೊಮ್ಯಾಂಟಿಕ್ ಸೀಕ್ವೆನ್ಸ್ ಮಾಮೂಲಿ ನಾವು ಆ ಒಂದು ಟ್ರ್ಯಾಕೇ ಇಲ್ಲ ಸಿನಿಮಾದಲ್ಲಿ ಬಟ್ ಆ ದೇವಿಕೆ ಅನ್ನೋ ಪಾತ್ರಕ್ಕೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಸೊ ಅದನ್ನ ಅರ್ಥ ಮಾಡಿಕೊಂಡು ಇಷ್ಟು ಟೈಮ್ ಒಂದು ಕಮಿಟ್ಮೆಂಟ್ ಕೊಟ್ಟರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಂಗೀತ ಸೊ ಇದಾದ್ಮೇಲೆ ಅಫ್ಕೋರ್ಸ್ ಅರವಿಂದ್ ಅರವಿಂದ್ ಅಯ್ಯರ್ ಇದ್ದ ಟೈಮಿಂದ ಅರವಿಂದ್ ಕಶ್ಯಪ್ ಇದ್ರು ನನ್ನ ಜೊತೆ ಸೊ ಅರವಿಂದ್ ಈ ಸಿನಿಮಾನ ನನ್ಗೆ ಅಂದ್ರೆ ನಾನು ಅರವಿಂದನ ಕಿರಿಕ್ಪಾಟಿಯಿಂದ ನನ್ಗೆ ಗೊತ್ತು ಕರಮ್ ಚಾವ್ಲಾ ಸರ್ ಅವರಿಗೆ ಅಸಿಸ್ಟೆಂಟ್ ಆಗಿದ್ರು ಸೊ ಅವಾಗೆಲ್ಲ ಕರಮ್ ಸರ್ ಎಲ್ಲ ಸಿಟ್ಟಾದಾಗೆಲ್ಲ ಅರವಿಂದ್ ಮಾತ್ರ ಇಡೀ ಸೆಟ್ಟಲ್ಲಿ ಕಾಣಿಸ್ತಾ ಇರಲಿಲ್ಲ ಸೊ ಅಲ್ಲಿಂದ ಗೊತ್ತು ನನ್ಗೆ ಬಟ್ ನನ್ಗೆ ತುಂಬಾ ಇಷ್ಟಪಟ್ಟ ಕ್ವಾಲಿಟಿ ಏನಂತ ಹೇಳಿದ್ರೆ ಈವನ್ ಕರಮ್ ಸರ್ ಕೂಡ ಅದೆಷ್ಟೋ ಟೆಕ್ನಿಕಲ್ ಆಗಿರುವ ಅಪ್ಡೇಟ್ ಆಗಿರುವ ಕ್ಯಾಮರಾ ವಿಷಯಗಳಲ್ಲಿ ಅಪ್ಡೇಟ್ ಆಗುವಂತಹ ಸುಮಾರು ವಿಷಯಗಳನ್ನ ಈವನ್ ಕರಮ್ ಸರ್ ಕೂಡ ಅರವಿಂದ್ಗೆ ಕೇಳ್ತಾ ಇದ್ರು ಸೊ ಈ ವ್ಯಕ್ತಿ ಎಲ್ಲ ಇನ್ನು ಎಲ್ಲೇ ಯಾವ್ದೇ ಹೊಸದಾಗಿ ಇವಾಗ ತಾನೇ ಏನೋ ಒಂದು ಬಂದಿದ್ರೆ ಅದು ಫ್ಯೂ ಮಿನಿಟ್ಸ್ ಅಲ್ಲಿ ಅವ್ರಿಗೆ ಅಪ್ಡೇಟ್ ಆಗಿರುತ್ತೆ ಅದನ್ನೇನೇನೋ ಕ್ರ್ಯಾಕ್ ಮಾಡಿ ಇನ್ನೇನೋ ಮಾಡಿರ್ತಾರೆ ಎಲ್ಲ ವಿಷಯಗಳು ಗೊತ್ತಿರುತ್ತೆ ನನಗೆ ತುಂಬಾ ಏನೋ ಓಕೆ ಸೂಪರ್ ಅಲ್ವಾ ಇದು ಅಂತ ಅನ್ಸಿತ್ತು ಸೊ ಅರವಿಂದ್ ಬಿಗಿನಿಂಗ್ ಬಂದ ಅವಾಗಿಂದ ಆ ಇನ್ವಾಲ್ವ್ಮೆಂಟ್ ಇದೆಯಲ್ವಾ ಈ ಸಿನಿಮಾದ ಮೇಲೆ ಆ ಕಮಿಟ್ಮೆಂಟ್ ಇದೆಯಲ್ವಾ ಅವರೆಷ್ಟು ಕಲರ್ ಟೋನಿಗೆ ರೆಫರೆನ್ಸ್ ಆಗಿರ್ಬಹುದು ಈ ಸಿನಿಮಾ ಇದ್ ನೋಡಿ ಇಲ್ಲೊಂದು ಈ ತರದ ಲೊಕೇಶನ್ ಇದೆ ನಾವು ಹಿಂಗ್ ಮಾಡೋಣ ಆಮೇಲೆ ನಾವು ಇಡೀ ಸಿನಿಮಾ ಫಸ್ಟ್ ಹಾಫ್ ಇದೆಯಲ್ವಾ ನಾವು ಆ ಒಂದು ಮಳೆಗಾಲದ ಫೀಲ್ ಅಲ್ಲಿ ಮಳೆಗಾಲದ ಟೈಮ್ ನಾವು ಶೂಟ್ ಅಂದ್ರೆ ಅದನ್ನ ತೋರಿಸಿದೀವಿ ಸಿನಿಮಾದಲ್ಲಿ ಸೊ ಅದು ಬೇಸಿಗೆ ಕಾಲದಲ್ಲೂ ಕೂಡ ಶೂಟ್ ಮಾಡ್ಬೇಕಿದ್ರೆ ಅದನ್ನ ತೋರ್ಸಕ್ ತುಂಬಾ ಕಷ್ಟ ಆಗಿತ್ತು ಸೊ ಅದಕ್ಕೆಲ್ಲ ಮೈಸೂರಲ್ಲಿ ಕಾಲೋನಿ ಶೂಟ್ ಮಾಡ್ಬೇಕಿದ್ರೆ ಅಷ್ಟು ದೊಡ್ಡ ಕಾಲೋನಿಗೆ ನಾವು ಬಟ್ಟೆ ಎಲ್ಲ ಕಟ್ಬಿಟ್ಟು ಶ್ಯಾಡೋ ಕ್ರಿಯೇಟ್ ಮಾಡಿ ಅಂದ್ರೆ ಸಿಕ್ಕಾಬಟ್ಟೆ ಹರ್ಸ ಹರ್ಸ ಸೊ ಇದೆಲ್ಲವನ್ನ ಅಂದ್ರೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಒಂದು ವಿಜುವಲ್ ಅನ್ನ ಎಲ್ಲೂ ಕಾಂಪ್ರಮೈಸ್ ಆಗದೆ ಇರೋ ತರ ನನ್ಗೆ ಸಾಥ್ ನೀಡಿದವರು ಅರವಿಂದ್ ಕಶ್ಯಪ್ ಥ್ಯಾಂಕ್ ಯು ಅರವಿಂದ್ ಅಂಡ್ ನಾಬಿನ್ ಪೌಲ್ ನಾಬಿನ್ಗೆ ಹೇಳಿದ್ದು ನಾನು ಕರೆದು ನಾಬಿನ್ ಈ ಸಿನಿಮಾದಲ್ಲಿ 6 ಸಾಂಗ್ ಇರೋದು ಅಂಡ್ ನಿಮ್ಗಿರುವ ಬಜೆಟ್ ಇಷ್ಟೇ ಅಂತೇಳಿ ಓಕೆ ಸೊ ನಾಬಿನ್ ಓಕೆ 6 ಸಾಂಗಿಗೆ ಈ ಬಜೆಟ್ ಪರವಾಗಿಲ್ಲ ಅಂತೇಳಿ ಅವ್ರು ಕೂಡ ಒಪ್ಕೊಂಡಿದ್ರು 6-7 8 9 10 11 ಅಂಡ್ ಅವಾಗ ನಾವು ರಕ್ಷಿಸೋರು ಕೂಡ ಸ್ವಲ್ಪ ಬಜೆಟ್ ಜಾಸ್ತಿ ಮಾಡಿದ್ರು ಬಟ್ 5 ಭಾಷೆಗಳಲ್ಲಿ ನಾವು ಅಂದ್ರೆ 5 ಭಾಷೆಗಳಲ್ಲಿ ಸಿನಿಮಾ ಮಾಡಿದಾಗ ಸಿಕ್ಕಾಬಟ್ಟೆ ಕೆಲಸ ಅಂತ ಬರೋದು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಆಗಿರುತ್ತೆ ಅವ್ರ ಡಿಪಾರ್ಟ್ಮೆಂಟ್ಗೆ ಅಂದ್ರೆ ಅಷ್ಟು ಸಾಂಗ್ಸ್ ಲಿರಿಕ್ಸ್ ಆಗಿರ್ಬೋದು ಅಷ್ಟು ಸಿಂಗರ್ಸ್ ಇಂದ ಹಾಡಿಸ್ಬೇಕು ಅಷ್ಟು ವರ್ಷನ್ಸ್ ರೆಡಿ ಮಾಡ್ಬೇಕು ಮಿಕ್ಸಿಂಗ್ ಕಳಿಸ್ಬೇಕು ಸಿಕ್ಕಾಬಟ್ಟೆ ಚಾಲೆಂಜಿಂಗ್ ಆಗಿದ್ದು ಬಟ್ ನಾಬಿನ್ ಜೊತೆಗೆ ಸಾಥ್ಗೆ ನಿಂತರು ಅಂಡ್ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ ಈ ಟ್ರೈಲರ್ ಸಮೇತ ಇನ್ನು ಮೂವಿ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಅಂಡ್ ನನ್ಗೆ ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಅದ್ಭುತ ಮ್ಯೂಸಿಕ್ ಡೈರೆಕ್ಟರ್ ಬರ್ತಾ ಇದ್ದಾರೆ ಅಂತ ನಾನು ಧೈರ್ಯದಲ್ಲಿ ಹೇಳ್ತೇನೆ